ಕರಾವಳಿಯಲ್ಲಿ ನಡೀಬಾರದಂತಹ ಘಟನೆಯೊಂದು ನಡೆದು ಹೋಗಿದೆ. ಇನ್ಸ್ಟಾಗ್ರಾಮ್ ಮೂಲಕವಾಗಿ ಫ್ರೆಂಡ್ ಆದಂತಹವನ ಜೊತೆಗೆ ಹೋದವಳ ಮೇಲೆ ಆ ನೀಚ ಅಟ್ಟಹಾಸವನ್ನ ಮೆರೆದಿದ್ದಾನೆ. ಪರಿಚಯದ ಆಧಾರದಲ್ಲಿ ಆತನ ಜೊತೆಗೆ ಕಾರಿನಲ್ಲಿ ಹೋಗಿದ್ದು ಕರಾವಳಿಯಲ್ಲಿ ಇದು ಲವ್ ಜಿಹಾದ್ನ ಕಿಚ್ಚನ್ನ ಹೊತ್ತಿಸಿದೆ. ಇನ್ನೊಂದು ಕಡೆಯಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಿದೆ ಅನ್ನುವಂತಹ ಗುಮಾನಿಯೂ ಕೂಡ ಇದರ ಜೊತೆಗೇ ಶುರುವಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕಾರ್ಕಳದಲ್ಲಿ ನಡೆದಿರುವಂತಹ ಅತ್ಯಾಚಾರ ಕೇಸ್ಗೆ ರಾಜಕೀಯದ ಬಣ್ಣ ಕೂಡ ಈಗ ಅಂಟಿಕೊಂಡಿದೆ. ಒಂದು ಲಹು ಜಿಹಾದ್ ಆಗ್ತಾ ಇರುವಂತದ್ದು ನಮ್ಮ ಹಿಂದೆ ಯುವತಿಯರ ಜಿಹಾದ್ ಅಂತ ಹೇಳಿದ್ರೆ ಅದು ಅಪರಾಧನೇ. ಹಿಂದೆ ಇದ್ರು ಅದು ಮುತ್ತೈದ್ರು ಗೊತ್ತಿಲ್ಲ, ಆದ್ರೆ ದೊಡ್ಡ ಅಪರಾಧವನ್ನು ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ, ಕಾರಲ್ಲಿ ರೇಪ್. ಕಾರ್ಕಳ ಕರಾಳ ಪ್ರಕರಣಕ್ಕೆ ಬೆಚ್ಚಿ ಬಿದ್ದ ಕರುನಾಡು, ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ. ಕೋಲ್ಕತ್ತಾ ರೇಪ್ ಅಂಡ್ ಮರ್ಡರ್ ಸದ್ದು ಮಾಡ್ತಿರೋ ಹೊತ್ತಲ್ಲೇ ಕಾರ್ಕಳ ಘಟನೆ ಕಿಡಿ ಹೊತ್ತಿಸಿದೆ. 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ ಬಲೆ ಬೀಸಿದ ಕಿರಾತಕ ಕಿಡ್ನಾಪ್ ಮಾಡಿ ರೇಪ್ ಮಾಡಿದ್ದಾನೆ. ಹಿಂದೂ ಮುಖಂಡರು ಬೀದಿ ಇಳಿದಿದ್ರೆ ರಾಜಕೀಯ ನಾಯಕರು ಕೆಸರರ ಚಾಟ ಶುರು ಮಾಡಿದ್ದಾರೆ. ಗೊತ್ತು ಪರಿಚಯ ಇಲ್ಲದವರ ಜೊತೆ ಸ್ನೇಹ ಬೆಳೆಸೋದಕ್ಕೂ ಮೊದಲು 10 ಸಲ ಯೋಚನೆ ಮಾಡಬೇಕು. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯುವಕರ ಲೈಫ್ ಸ್ಟೈಲೇ ಬದಲಾಗ್ತಿದೆ. ಕಾರ್ಕಳದ ಯುವತಿಗೆ 3 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಅಲ್ತಾಫ್ ಎಂಬಾತನ ಪರಿಚಯವಾಗಿತ್ತು. ಚಾಟಿಂಗ್ನಲ್ಲಿ ಶುರುವಾದ ಗೆಳೆತನ ಇಬ್ಬರ ಸ್ನೇಹವನ್ನ ಇನ್ನಷ್ಟು ಗಟ್ಟಿ ಮಾಡಿತ್ತು. ಇದೇ ಸಲುಗೆಯಲ್ಲಿ ಯುವತಿ ಭೇಟಿ ಮಾಡಿದ್ದಾಳೆ. ಆದ್ರೆ ಕಾರಿನಲ್ಲಿ ಕರ್ಕೊಂಡು ಹೋದ ಅಲ್ತಾಫ್ ಸವೇರಾ ಅನ್ನೋ ಸ್ನೇಹಿತನ ಜೊತೆ ಮಾಡಬಾರದ್ದನ್ನ ಮಾಡಿ ಹುರಿದು ಮುಕ್ಕಿದ್ದಾನೆ. ನಿನ್ನೆ ಮಧ್ಯಾಹ್ನ ಆರೋಪಿ ಅಲ್ತಾಫ್ ಯುವತಿಯನ್ನ ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ದಾನೆ. ರಂಗನ ಪಲ್ಕೆ ಎಂಬಲ್ಲಿನ ಕಾಡಿಗೆ ಇಬ್ಬರು ಹೋಗಿದ್ದಾರೆ. ಅಲ್ಲಿಗೆ ಅಲ್ತಾಫ್ನ ಸ್ನೇಹಿತ ಕೂಡ ಬಂದು ಸೇರಿಕೊಂಡಿದ್ದಾನೆ. ಕಾರಿನಲ್ಲಿ ಬಿಯರ್ ಬಾಟಲಿ ತಂದುಕೊಟ್ಟಿದ್ದಾನೆ. ಈ ಬಿಯರ್ ಬಾಟಲಿಗೆ ಅಲ್ತಾಫ್ ಮಾದಕ ವಸ್ತುವನ್ನ ಬೆರೆಸಿದ್ದಾನೆ. ಅಲ್ಲದೆ ಬಲವಂತವಾಗಿ ಕುಡಿಸಿ ಅತ್ಯಾಚಾರ ಎಸಗಿದ್ದಾನೆ. ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಹಿಂದೂ ಮುಖಂಡರು ಸ್ಟೇಷನ್ಗೆ ಜಮಾಯಿಸಿ ಆಕ್ರೋಶ ಹೊರಹಾಕಿದ್ರು. ಆರೋಪಿ ಅಲ್ತಾಫ್ ಸೇರಿದಂತೆ ಆತನ ಸಹಚರರನ್ನ ಬಂಧಿಸುವಂತೆ ಪಟ್ಟು ಹಿಡಿದ್ರು. ಎಲ್ಲರಿಗೂ ಕಠಿಣ ಶಿಕ್ಷೆ ಕೊಡಬೇಕು. ಬಳಿಕ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಅಲ್ತಾಫ್ ಮತ್ತು ಸವೇರಾ ಎಂಬಾತನನ್ನ ಅರೆಸ್ಟ್ ಮಾಡಿದ್ರು. ವಿಕ್ಟಿಮ್ ಮತ್ತೆ ಅಕ್ಯೂಸ್ಡ್ 3 ತಿಂಗಳಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇದ್ರು. ಆರೋಪಿಯಾದ ಅಲ್ತಾಫ್ ವಿಕ್ಟಿಮ್ಗೆ ಕಾಲ್ ಮಾಡಿ ನಿನ್ನೆ ಒಂದು ಕಡೆ ಬರಕ್ಕೆ ಹೇಳ್ತಾನೆ, ವಿಕ್ಟಿಮ್ ಕೆಲಸ ಮಾಡುವ ಕಡೆಗೆ. ಅಲ್ಲಿ ವಿಕ್ಟಿಮ್ ಹೋದಾಗ ಅಲ್ಲಿಂದ ಅಪಹರಣ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಹೋಗಿ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ನನಗೆ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ನನಗೆ ಅತ್ಯಾಚಾರ ಮಾಡಿದ್ದಾನೆ ಎಂದು ಕೇಸ್ ಕೊಟ್ಟಿದ್ದಾರೆ. ಸಂತ್ರಸ್ತ ಯುವತಿಗೆ ಆರೋಪಿ ಅಲ್ತಾಫ್ 3 ತಿಂಗಳ ಹಿಂದೆ ಪರಿಚಯ ಆಗಿದ್ದಂತೆ. ಆಗಸ್ಟ್ 23ರಂದು ಅಂದ್ರೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಅಯ್ಯಪ್ಪನಗರದ ಜೇನು ಕೃಷಿ ಸ್ಥಳದ ಬಳಿ ಭೇಟಿಯಾಗಿದ್ದಾನೆ. ಬಳಿಕ ಬಿಳಿ ಬಣ್ಣದ ಕಾರಿನಲ್ಲಿ ಬಲವಂತವಾಗಿ ಕೌಡೂರು ಗ್ರಾಮದ ರಂಗನ ಪಲ್ಕೆ ಕಾಡಿಗೆ ಕರೆದೊಯ್ದಿದ್ದಾನೆ. ಆ ಸ್ಥಳಕ್ಕೆ ಮತ್ತಿಬ್ಬರು ಬಂದು ಬಿಯರ್ ತಂದುಕೊಟ್ಟಿದ್ದಾರೆ. ಬಿಯರ್ಗೆ ಮಾದಕ ವಸ್ತು ಬೆರೆಸಿ ಬಲವಂತವಾಗಿ ಯುವತಿಗೆ ಕುಡಿಸಿ ಅತ್ಯಾಚಾರವೆಸಗಿದ್ದಾಗಿ ಉಲ್ಲೇಖಿಸಲಾಗಿದೆ. ಯಾವಾಗ ಕಾರ್ಕಳದಲ್ಲಿ ಕರ್ಮಕಾಂಡವೊಂದು ಬಿಚ್ಚಿಕೊಳ್ತು ಹಿಂದೂ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಲವ್ ಜಿಹಾದ್ ಮೂಲಕ ಮತಾಂತರ ಮಾಡೋ ಹುನ್ನಾರ ಮಾಡಿದ್ದಾರೆ. ಕಾಮುಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕಿಡಿಕಾರಿದ್ದಾರೆ. ಪ್ರಕರಣದಲ್ಲಿ ಡ್ರಗ್ಸ್ ವಿಚಾರವೆಲ್ಲ ಬಂದು ಹೋಗಿದೆ. ಇದೆಲ್ಲವನ್ನೂ ಖಂಡಿಸಿ ಆಗಸ್ಟ್ 26ರಂದು ಕಾರ್ಕಳದಲ್ಲಿ ಖಂಡನಾ ಸಭೆ, ಪ್ರತಿಭಟನೆಗೂ ತಯಾರಿಗಳಾಗ್ತಿವೆ. ಇವಾಗ ಎಲ್ಲ ಹಿಂದೂ ಸಂಘಟನೆಯ ಮುಖಂಡರು ಸೇರಿಕೊಂಡು ಸೋಮವಾರ ಖಂಡನೀಯ ಸಭೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಅವರ ಜಾತಿ ಸಮುದಾಯದವರು ಬರಬೇಕು. ಯಾಕೆ ಹೇಳಿದ್ರೆ ಒಂದು ಹಿಂದೂ ಧರ್ಮದ ಒಂದು ಜಾತಿಯ ಮೇಲೆ ಆಗಿರುವಂತಹ ಘಟನೆ. ಅದೇ ರೀತಿ ಹಿಂದೂ ಮಹಿಳೆಯರು ಬರಬೇಕು, ಪೋಷಕರು ಬರಬೇಕು ಮತ್ತು ಯುವತಿಯರು ಬರಬೇಕು. ಯಾಕೆ ಹೇಳಿದ್ರೆ ಇವತ್ತು ಇದರ ಅವೇರ್ನೆಸ್ ಬೇಕಾಗಿರುವಂತದ್ದು ಮಹಿಳೆಯರಿಗೆ ಮತ್ತೆ ಅದರ ಪೋಷಕರಿಗೆ. ಒಂದು ಲಹು ಜಿಹಾದ್ ಆಗ್ತಾ ಇರುವಂತದ್ದು ನಮ್ಮ ಹಿಂದೂ ಯುವತಿಯರ ಮೇಲೆ. ಇದರ ಬಗ್ಗೆ ನಾವು ಅವರ ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಅಲ್ಲಿ 3 ಜನ ಇದ್ದಾರೆ, ಒಬ್ಬ ಅಲ್ತಾಫ್, ಅವನು ದೊಡ್ಡ ನಟೋರಿಯಸ್ ಅವ. ಆನಂತರ ಉಳಿದ ಇಬ್ಬರಿದ್ದಾರೆ, ಅವರಿಗೆ ಸಹಕಾರ ಕೊಟ್ಟವರು ಮತ್ತು ಅವರು ಕೂಡ ಈ ಜೊತೆಯಲ್ಲಿ ಭಾಗಿಯಾದವರು ಮತ್ತು ಅಮಲ ಪದಾರ್ಥವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅಮಲ ಪದಾರ್ಥ ಇನ್ನು ಇದರವರೆಗೆ ಯಾವುದಂತ ನಮಗೆ ಬರಲಿಲ್ಲ. ನಾವು ಅದನ್ನೇ ಕೇಳುವಂಥದ್ದು, ಇವತ್ತು ಅಮಲ ಪದಾರ್ಥ ಅಂದ್ರೆ ಯಾವುದು ಅಂದ್ರೆ ಡ್ರಗ್ಸ್ ಕೊಟ್ಟಿದ್ದಾರೆ. ಆ ಡ್ರಗ್ಸಿನ ಹಿಂದಿರುವಂತ ಡ್ರಗ್ಸ್ ಎಲ್ಲಿಂದ ಸಪ್ಲೈ ಆಗುತ್ತೆ?
ಹಿಂದೂ ಯುವತಿ ಮೇಲಿನ ಅತ್ಯಾಚಾರವನ್ನ ಮುಸ್ಲಿಂ ಸಮುದಾಯವು ತೀವ್ರವಾಗಿ ಖಂಡಿಸಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ ಮುಸ್ಲಿಂ ಮುಖಂಡ ಮೊಹಮ್ಮದ್ ಶರೀಫ್, ಸಂತ್ರಸ್ತೆ ಪರವಾಗಿ ನಮ್ಮ ಸಮುದಾಯ ಇರುತ್ತೆ, ಆರೋಪಿ ಅಲ್ತಾಫ್ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಆತನ ಪರ ಮುಸ್ಲಿಂ ವಕೀಲರು ವಾದ ಮಾಡಬಾರದು ಅಂತ ಮನವಿ ಮಾಡಿದ್ರು. ಹಲವಾರು ಇಂಥ ಕೃತ್ಯಗಳಲ್ಲಿ ಭಾಗವಹಿಸಿದಾಗ ಊರಿನ ಯುವಕರೊಟ್ಟಿಗೆ ಪೆಟ್ಟು ತಿಂದು ಓಡಿದ ವ್ಯಕ್ತಿಯಾಗಿದ್ದಾನೆ. ಆದರೂ ಈ ಏನು ಇವತ್ತು ಸಂತ್ರಸ್ತೆ ಆಗಿದ್ದಾರೆ ಅವರ ಪರವಾಗಿ ನಾವು ಮುಸ್ಲಿಂ ಸಮುದಾಯ ಯಾವತ್ತೂ ಇದೆ. ಆ ಏನು ಆರೋಪಿ ಇಂಥ ಕೆಲಸಗಳನ್ನು ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಅವನಿಗೆ ಕಾನೂನು ನೆಲೆಯಲ್ಲಿ ಕಠಿಣ ಶಿಕ್ಷೆ ಸಿಗಬೇಕು. ಮಾತ್ರವಲ್ಲದೆ ನಮ್ಮ ಮುಸ್ಲಿಂ ಏನು ವಕೀಲರಿದ್ದಾರೆ ಅವರನ್ನೊಂದು ವಿನಂತಿ ಇದೆ, ದಯವಿಟ್ಟು ಇವನ ಪರವಾಗಿ ಯಾರು ವಾದಗಳನ್ನು ಮಾಡಬಾರದು. ಸರ್ಕಾರದ ವಿರುದ್ಧ ವಿಪಕ್ಷಗಳ ವಾಗ್ದಾಳಿ. ಕಾರ್ಕಳದ ಅತ್ಯಾಚಾರ ಪ್ರಕರಣ ರಾಜಕೀಯ ಜಿದ್ದಾಜಿದ್ದಿಗೂ ಕಾರಣವಾಗಿದೆ. ರಾಜ್ಯದಲ್ಲಿ ಪದೇ ಪದೇ ಮಹಿಳೆಯರ ದೌರ್ಜನ್ಯ ನಡೀತಿದ್ರೂ ಸರ್ಕಾರ ಕ್ರಮ ಕೈಗೊಳ್ತಿಲ್ಲ ಎಂದು ಬಿಜೆಪಿ ನಾಯಕರು ಕೆರಳಿ ಕೆಂಡವಾದರು. ಇದು ಪೂರ್ವ ಯೋಜಿತ ಕೃತ್ಯ, ಲವ್ ಜಿಹಾದ್ ಭಾಗವಾಗಿ ನಡೆದಿರುವ ಘಟನೆ ಅಂತ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಕಿಡಿಕಾರಿದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂಗಳಿಗೆ ರಕ್ಷಣೆಯೇ ಇಲ್ಲ ಅಂತ ಆರ್ ಅಶೋಕ್ ಬೆಂಕಿ ಉಗುಳಿದ್ರು. ಅಪಹರಣ ಮಾಡಿ ಅತ್ಯಾಚಾರವನ್ನ ಮಾಡುವುದರ ಹಿಂದೆ ಯಾವ ಶಕ್ತಿಯ ಅಡಗಿದೆ? ಇದನ್ನ ಸರ್ಕಾರ ಬಹಿರಂಗ ಮಾಡಬೇಕು, ಜಿಲ್ಲಾಡಳಿತ ಬಹಿರಂಗ ಮಾಡಬೇಕು. ಇದರ ಹಿಂದಿರುವಂತ ಎಲ್ಲ ಶಕ್ತಿಗಳ ವಿರುದ್ಧ ಪೊಲೀಸ್ ಇಲಾಖೆ ಹುಟ್ಟಡಗಿಸಬೇಕು ಅನ್ನುವಂಥದ್ದನ್ನು ಕೂಡ ನಾನು ಆಗ್ರಹಿಸ್ತೇನೆ. ಈ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಎಲ್ಲೂ ರಕ್ಷಣೆನೇ ಇಲ್ಲ. ಹಿಂದೂಗಳನ್ನ ಕೊಲೆ ಮಾಡ್ತಾರೆ, ಇಲ್ಲ ಅತ್ಯಾಚಾರ ಮಾಡ್ತಾರೆ, ಇಲ್ಲ ಕೇಸ್ ಮುಚ್ಚಾಕ್ತಾರೆ. ಇನ್ನಾದರೂ ಇಂತಹ ನೀಚರಿಗೆ ಕಠಿಣ ಶಿಕ್ಷೆ ಕೊಡಿಸೋ ಕೆಲಸ ಆಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡಾ ಹಗರಣದ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿನ ಪ್ರತಿಪಕ್ಷಗಳು ಮಾಡ್ತಾನೆ ಇದ್ದಾವೆ. ಇದರ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳುತ್ತಿದ್ದಾರೆ, ಹೈಕಮಾಂಡ್ ಈ ಕೇಸ್ ವಿಚಾರದಲ್ಲಿ ನನ್ನ ಜೊತೆಗೆ ಇದೆ, ನನ್ನ ಬೆಂಬಲಕ್ಕೆ ನಿಂತಿದೆ. ಹೀಗಂತ ನಿನ್ನೆ ವರಿಷ್ಠರನ್ನ ಭೇಟಿಯಾದ ನಂತರವೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ದೆಹಲಿಯಲ್ಲೂ ಕೂಡ ಹೇಳಿ ನಂತರ ವಾಪಸ್ ಆಗಿದ್ರು. ಆದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬಿಡಾರ ಹೂಡಿದ್ದಾರೆ, ಪ್ರತ್ಯೇಕವಾಗಿ ವರಿಷ್ಠರ ಜೊತೆಗೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಇದು ಬಿಜೆಪಿಯವರಿಗೆ ದೊಡ್ಡ ರಾಜಕೀಯ ಆಹಾರವಾಗಿದೆ. ಸಿಎಂ ಕುರ್ಚಿ ಬದಲಾಗತ್ತೆ ನೋಡ್ತಾ ಇರಿ ಅನ್ನುವಂತಹ ವ್ಯಾಖ್ಯಾನವನ್ನು ಕಮಲಕಳಿಗಳು ಮಾಡ್ತಾ ಇದ್ದಾರೆ. ಮೈಸೂರಲ್ಲಿ ಮುಡಾದಿಂದ 14 ಸೈಟನ್ನು ಪಡ್ಕೊಂಡ ವಿಷಯ ಬಹಿರಂಗವಾಗಿದ್ದೇ ಆಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಖದಲ್ಲಿ ಮಂದಸ್ಮಿತ ಮರೆಯಾಗಿ ಹೋಗಿತ್ತು. ನಿನ್ನೆ ಹೈಕಮಾಂಡ್ ಭೇಟಿ ಮಾಡಿ ಮುಡಾ ಪ್ರಕರಣದ ಇಂಚಿಂಚು ವರದಿ ಕೊಟ್ಟು ಬಂದಿದ್ದರು. ದೆಹಲಿ ನಾಯಕರಿಗೆ ಎಲ್ಲ ರಿಪೋರ್ಟ್ ಕೊಟ್ಟಮೇಲೆ ಸುದ್ದಿಗೋಷ್ಠಿ ನಡೆಸಿದಾಗಲೂ ಸಿಎಂ ಸಿದ್ದರಾಮಯ್ಯನವರು ಹೆಚ್ಚು ಮಾತಾಡಲಿಲ್ಲ. ಆದ್ರಿವತ್ತು ಮಾಧ್ಯಮಗಳ ಮುಂದೆ ಬಂದು ದೆಹಲಿ ವರಿಷ್ಠರ ಭೇಟಿಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದನ್ನು ಹೇಳಿದ್ರು. ದೆಹಲಿಗೆ ವರಿಷ್ಠರೇ ಕರೆದಿದ್ರ ನೀವೇ ಹೋಗಿದ್ದ? ನಿನ್ನೆ ನಾವೇ ಡೆಲ್ಲಿಗೆ ಹೋಗಿದ್ದು. ನಮ್ಮ ಜೊತೆಯಲ್ಲಿ ಡಾಕ್ಟರ್ ಪರಮೇಶ್ವರ್, ಮಾದೇವಪ್ಪ, ಡಿಸಿಎಂ ಜಾರ್ಜ್, ಕೆಜೆ ಜಾರ್ಜ್ ಅವರೆಲ್ಲರೂ ಕೂಡ ಇದ್ರು. ಹೈಕಮಾಂಡ್ ಜೊತೆ ಏನೆಲ್ಲ ಚರ್ಚೆ ಮಾಡಿದ್ರಿ? ಕರ್ನಾಟಕದಲ್ಲಿ ಆಗಿರತಕ್ಕಂತಹ ರಾಜಕೀಯ ಬೆಳವಣಿಗೆಗಳನ್ನ ನಾನು ಮತ್ತು ಡಿಕೆ ಶಿವಕುಮಾರ್ ಅವರು ವಿವರಿಸಿದ್ರು. ಯಾವ ತರ ರಾಜಕೀಯ ಬೆಳವಣಿಗೆಗಳಾಗಿದ್ದಾವೆ, ವಿಶೇಷವಾಗಿ ಮೂಡಾ ಪ್ರಕರಣವನ್ನ ತಗೊಂಡು ಪಾದಯಾತ್ರೆ ಮಾಡಿರೋದ್ರ ಬಗ್ಗೆ ನಾವು ಅದನ್ನ ರಾಜಕೀಯವಾಗಿ ವಿವರಿಸೋದ್ರ ಬಗ್ಗೆ. ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳ ಹತ್ತಿರ ಹೋಗ್ತಿರಂತೆ, ಹೌದಾ? ಇಟ್ ಇಸ್ ಆಲ್ಸೋ ಏನಾಗಿದೆ ಅಂತಂದ್ರೆ, ಆಲ್ ಆಪ್ಷನ್ಸ್ ಆರ್ ಓಪನ್. ಗವರ್ನರ್ ವಿಧೇಯಕಗಳನ್ನ ವಾಪಸ್ ಕಳಿಸಿದ್ಯಾಕೆ? ಈಗ ಲೆಜಿಸ್ಲೇಚರ್ನಲ್ಲಿ ಪಾಸ್ ಆಗಿರ್ತಕ್ಕಂಥ ವಿಧೇಯಕಗಳು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಪಾಸ್ ಆಗಿದೆ, ಅವುಗಳನ್ನ ವಾಪಸ್ ಕಳಿಸಿದ್ದಾರೆ. ಕ್ಲಾರಿಫಿಕೇಶನ್ ಏನು, ಏನು ಯಾತಕ್ಕೋಸ್ಕರ ವಾಪಸ್ ಕಳಿಸಿದ್ದಾರೆ ಅಂತ ನೋಡಿ ಟೇಕ್ ಎ ಡಿಸಿಷನ್ ಇನ್ ದಿ ಕ್ಯಾಬಿನೆಟ್. ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳಿಗೆ ಮುಡಾ ಪ್ರಕರಣದಲ್ಲಿ ಹೈಕಮಾಂಡ್ ನಾವಿದ್ದೀವಿ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿದ್ದಾರೆ. ಆದರೂ ಸಿಎಂ ಸಿದ್ದರಾಮಯ್ಯರಿಗೆ ಮನದಲ್ಲಿ ಒಂಥರ ದುಗುಡ. ಇದಕ್ಕೆ ಕಾರಣ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದು. ದೆಹಲಿ ವರಿಷ್ಠರ ಭೇಟಿ ಮುಗಿಸಿ ರಾಜ್ಯಕ್ಕೆ ಸಿಎಂ ವಾಪಸ್. ಸಿಎಂ ಬಂದರೂ ನಿನ್ನೆಯಿಂದ ದೆಹಲಿಯಲ್ಲೇ ಡಿಸಿಎಂ ಬಿಡಾರ. ನಿನ್ನೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಪರಮೇಶ್ವರ್, ಕೆಜೆ ಜಾರ್ಜ್ ಎಲ್ಲರೂ ಒಟ್ಟಿಗೆ ಹೋಗಿದ್ರು. ಆದರೆ ಸಭೆ ಮುಗಿಸಿ ಸಿದ್ದರಾಮಯ್ಯ ಮತ್ತು ಕೆಲ ಸಚಿವರು ಮಾತ್ರ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ.
ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆನೂ ಆಡಿದ್ದಾರೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಗೃಹ ಸಚಿವ ಪರಮೇಶ್ವರ್ ಪ್ರತ್ಯೇಕವಾಗಿ ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಕಾಂಗ್ರೆಸ್ನಲ್ಲಿ ಬದಲಾವಣೆ ಬಿರುಗಾಳಿ ಬೀಸ್ತಿದ್ಯಾ ಅನ್ನೋ ಪ್ರಶ್ನೆಗಳು ಉದ್ಭವಿಸ್ತಿವೆ. ಮುಖ್ಯಮಂತ್ರಿ ಬದಲಾವಣೆ ಸನ್ನಿವೇಶ ಸೃಷ್ಟಿಯಾಗ್ತಿದ್ಯಾ? ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನೋಡಿದ್ರೆ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನಿಸ್ತಿದೆ. ಯಾಕಂದ್ರೆ ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಬದಲಾವಣೆಯ ಚರ್ಚೆಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಸಿಕ್ಕಿದೆ. ತೆರೆಮರೆಯಲ್ಲೇ ಬದಲಾವಣೆ ಜಗದ ನಿಯಮ ಅನ್ನೋ ಥರ ಸನ್ನಿವೇಶಗಳು ಸೃಷ್ಟಿಯಾಗಿದೆ. ಅದಕ್ಕೆ ಹೈಕಮಾಂಡ್ ನಾಯಕರು ನಿನ್ನೆ ಸಭೆ ನಡೆಸಿದ್ದು ಅನ್ನೋ ಮಾತುಗಳು ಕೇಳಿಬರ್ತಿದೆ. ಆಗಸ್ಟ್ 29ಕ್ಕೆ ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಯಾವ ಆದೇಶ ಕೊಡುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ಹೆಜ್ಜೆ ಇಡೋಕೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಪ್ರತ್ಯೇಕ ಸಭೆನೂ ಮಾಡಿದ್ದಾರಂತೆ. ಸಿಎಂ ಬದಲಾವಣೆ ಮಾಡಬೇಕಾದ ಸ್ಥಿತಿ ಬಂದರೆ ಹೇಗೆ? ಬದಲಾಯಿಸಿದ್ರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಯಾರು ಸೂಕ್ತ ನಾಯಕ? ಸರ್ಕಾರದ ರಕ್ಷಣೆಗೆ ಯಾರಿಗೆ ಸಾರಥ್ಯ ಕೊಟ್ಟರೆ ಗೌರವ ಹೆಚ್ಚಾಗುತ್ತೆ? ಸರ್ಕಾರದ ಸಾರಥಿ, ಪಕ್ಷ ನಡೆಸುವ ಸಾರಥಿ ಯಾರಾಗಬೇಕು? ಹೀಗೆ ಎಲ್ಲವನ್ನು ಕಾಂಗ್ರೆಸ್ ವರಿಷ್ಠರು ಅಳೆದು ತೂಗಿ ಲೆಕ್ಕ ಹಾಕ್ತಿದ್ದಾರಂತೆ. ಸದ್ಯಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರು ಹೈಕೋರ್ಟ್ ಆದೇಶ ಬರಲಿ ಅಂತ ಸುಮ್ಮನಿದ್ದಾರೆ. ಸಿದ್ದರಾಮಯ್ಯನವರ ಪರ ಬಂದರೆ ಸಮಸ್ಯೆ ಇಲ್ಲ, ಸಿದ್ದರಾಮಯ್ಯನವರ ವಿರುದ್ಧ ಬಂದರೆ ವಿಪಕ್ಷಗಳ ಹೋರಾಟದ ವೇಗ ನೋಡಿಕೊಂಡು ನಿರ್ಧಾರ ಮಾಡೋಣ ಅನ್ನೋ ಲೆಕ್ಕಾಚಾರ ಹಾಕಿದ್ದಾರೆ. ಆದರೆ ಬಿಜೆಪಿಯವರು ಮುಖ್ಯಮಂತ್ರಿಗಳ ವಿರುದ್ಧ ಆದೇಶ ಬರುತ್ತೆ, ಸಿಎಂ ಬದಲಾವಣೆ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿಯುತ್ತಿದ್ದಾರೆ. ಮ್ಯೂಸಿಕಲ್ ಚೇರ್ ನಡೀತಾ ಇದೆ, ಓಡಾಡ್ತಾ ಇದ್ದಾರೆ. ಇದಾದಮೇಲೆ ಡಿ ಕೆ ಶಿವಕುಮಾರ, ಅದಾದಮೇಲೆ ಪರಮೇಶ್ವರ, ಖರ್ಗೆ ಅವರು ಏಕಾಏಕಿ ಓಡ್ ಬಂದ್ಬಿಟ್ರು, ಖರ್ಗೆ ಅವರ, ಎಂ ಬಿ ಪಾಟೀಲ್ರ, ಏನು ಭಾಳ ಜನ ಓಡಾಡ್ತಾನೆ ಅವರೇ, ಒಂಥರ ಮ್ಯೂಸಿಕಲ್ ಚೇರ್. ಅವ್ರದ್ದು ಅವ್ರ ಪಾರ್ಟಿಯಲ್ಲಿ ಗೊಂದಲ ಇರುವಂಥದ್ದು. ಈಗಾಗಲೇ ಸಿದ್ದರಾಮಯ್ಯ ಆದಮೇಲೆ ಯಾರು ಮಾಡಬೇಕು ಅನ್ನೋ ಚರ್ಚೆನೂ ಕೂಡ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಲ್ಲಿ ಬಹುಚರ್ಚಿತವಾದಂಥ ವಿಚಾರ. ನೋಡ್ರಿ, ಸಿಎಂ ಬದಲಾವಣೆ ಸೂರ್ಯ ಸ್ಫೂರ್ದಲ್ಲಿ ಹುಟ್ಟೋದು ಸತ್ಯನ. ಅಷ್ಟೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಹೋಗಿ ಹೊಸ ಮುಖ್ಯಮಂತ್ರಿ ಬರೋದು ಅಷ್ಟೇ ಸತ್ಯ. ಸಿಎಂ ಸಿದ್ದರಾಮಯ್ಯಗೆ ಮುಡಾ ಹಗರಣ ಉರುಳಾಗಿರೋದಂತೂ ಸತ್ಯ. ಸದ್ಯಕ್ಕೆ ಹೈಕಮಾಂಡ್ನಿಂದ ಅಭಯ ಸಿಕ್ಕಿದ್ರು, ಗುರುವಾರ ಹೈಕೋರ್ಟ್ ಆದೇಶ ಏನಾಗುತ್ತೋ ಏನೋ ಅನ್ನೋ ಭಯ ಕಾಡ್ತಿರೋದಂತೂ ಅಷ್ಟೇ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮುಖ್ಯಮಂತ್ರಿಯವರ ವಿರುದ್ಧ ಮೂಡಾ ಬಾಣವನ್ನು ಬಿಟ್ಟಂತಹ ಬಿಜೆಪಿ ಈಗ ರೀಡು ಬ್ರಹ್ಮಾಸ್ತ್ರವನ್ನು ರೆಡಿ ಮಾಡ್ತಾ ಇದೆ. ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಬಹಿರಂಗಪಡಿಸುವುದಕ್ಕೆ ಸವಾಲನ್ನು ಹಾಕಿದ್ದಾರೆ ಕಮಲ ನಾಯಕರು. ಅರ್ಕಾವತಿ ಹಗರಣದ ವರದಿಯನ್ನು ಹಿಡಿದು ಹೋರಾಟಕ್ಕೂ ಕೂಡ ಸಜ್ಜಾಗ್ತಾ ಇದ್ದಾರೆ. ಹಾಗಾದರೆ ಇದು ಏನು, ಯಾವ ಸ್ವರೂಪದಲ್ಲಿ ಇಲ್ಲಿ ರೀಡು ಕೇಸ್ ಆಗಿದೆ, ಅರ್ಕಾವತಿಯಲ್ಲಿ ನಡೆದಿರುವಂತಹ ಡಿನೋಟಿಫಿಕೇಷನ್ ಹಗರಣದ ವ್ಯಾಪ್ತಿ ಎಂಥದ್ದು, ಸಿದ್ದರಾಮಯ್ಯನವರಿಗೆ ಯಾಕೆ ಇದರ ಬಗ್ಗೆ ಟೆನ್ಷನ್ ಶುರುವಾಗಿದೆ ಅನ್ನೋದ್ರ ಬಗ್ಗೆ ನಾನು ವರದಿ ನಿಮಗೆ ತೋರಿಸ್ತೀನಿ. ಮುಡಾ ಸೈಟು ಹಂಚಿಕೆ ಅಕ್ರಮದ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಒದ್ದಾಡುತ್ತಿದ್ದಾರೆ. ಈಗ ಮುಖ್ಯಮಂತ್ರಿಗಳ ಮೇಲೆ ಇನ್ನೊಂದು ತೂಗುಗತ್ತಿ ನೇತಾಡುತ್ತಿದೆ, ಅದೇ ಅರ್ಕಾವತಿ ಬಡಾವಣೆ ರೀಡು ಹಗರಣದ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿ ಎಚ್ ಎಸ್ ಕೆಂಪಣ್ಣ ಅವರ ಆಯೋಗ ನೀಡಿದ್ದ ವರದಿ. ಆಯೋಗದ ರಿಪೋರ್ಟ್ ಸಬ್ಮಿಟ್ ಆದ್ಮೇಲೆ ಅದ್ರ ಬಗ್ಗೆ ಒಂದು ಕಮಿಟಿ ಮಾಡೋದು, ದಟ್ ಈಸ್ ಡಿಫರೆಂಟ್. ಅಟ್ಲೀಸ್ಟ್ ಆ ರಿಪೋರ್ಟ್ ಆದರೂ ಬಹಿರಂಗ ಆಗಬೇಕಾಗಿತ್ತಲ್ಲ. ಮುಡಾ ಹಗರಣವನ್ನ ಕೆಣಕಿದ ವಿರೋಧ ಪಕ್ಷದವರನ್ನ ಕಟ್ಟಿಹಾಕಲು ಸಿದ್ದರಾಮಯ್ಯ ಸರ್ಕಾರ ಬಿಜೆಪಿ ಜೆಡಿಎಸ್ ಅವಧಿಯ ಹಳೆ ಹಗರಣಗಳ ತನಿಖೆ ಮಾಡಿಸ್ತಿದೆ. ಇದಕ್ಕೆ ತಲೆಕೆಡಿಸಿಕೊಳ್ಳದ ಮೈತ್ರಿ ನಾಯಕರು ಸಿದ್ದರಾಮಯ್ಯನವರ ಅವಧಿಯ ಅರ್ಕಾವತಿ ಲೇಔಟ್ ಹಗರಣದ ವರದಿಯನ್ನ ಬಹಿರಂಗಪಡಿಸಿ ಅಂತ ಸವಾಲ್ ಹಾಕಿದೆ. ಕುಮಾರಸ್ವಾಮಿ, ಯಡಿಯೂರಪ್ಪ, ಅಶೋಕ್, ಶೆಟ್ಟರ್ ಎಲ್ಲರೂ ಬಾಯಿ ಮಾತಲ್ಲಿ ವರದಿ ಬಹಿರಂಗ ಮಾಡಿ ಅಂತಿದ್ರು. ಆದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಜೆಪಿ ಪರಿಷತ್ ಸದಸ್ಯ ಸಿ ಟಿ ರವಿ ಪತ್ರ ಬರೆದು ಅರ್ಕಾವತಿ ಡಿನೋಟಿಫಿಕೇಷನ್ ಕೇಸ್ ಬಗ್ಗೆ ನ್ಯಾಯಮೂರ್ತಿ ಕೆಂಪಣ್ಣನವರ ವರದಿ ಬಹಿರಂಗಪಡಿಸಲು ಆಗ್ರಹಿಸಿದ್ದಾರೆ. ಎರಡು ಸಾವಿರದ 2023 ಚುನಾವಣೆ ಹೊತ್ತಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರಕ್ಕೆ 40% ಸರ್ಕಾರ ಅನ್ನೋ ಹಣೆಪಟ್ಟಿ ಹಾಕಿದ್ರು. ಇದರಿಂದ ಹೊರಗೆ ಬರಲು ಅಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಕೆಂಪಣ್ಣ ಆಯೋಗದ ವರದಿ ಪ್ರಸ್ತಾಪಿಸಿ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಈಗ ಮತ್ತೆ ಅರ್ಕಾವತಿ ರೀಡು ಪ್ರಕರಣ ಸದ್ದು ಮಾಡುತ್ತಿದೆ. ಸಿದ್ದರಾಮಯ್ಯನವರಿಗೆ ನ್ಯಾಯಮೂರ್ತಿ ಕೆಂಪಣ್ಣ ಆಯೋಗದ ವರದಿ ಕಂಟಕ ಆಗುತ್ತಾ? ಅಷ್ಟಕ್ಕೂ ಏನಿದು ಅರ್ಕಾವತಿ ಡಿನೋಟಿಫಿಕೇಷನ್ ಪ್ರಕರಣ? ರೀಡು ಅಂತ ಹೆಸರು ಬದಲಿಸಿದ್ದೇಕೆ? ಸಿದ್ದರಾಮಯ್ಯ ಹೆಸರು ಹಗರಣದಲ್ಲಿ ಥಳಕು ಹಾಕ್ಕೊಂಡಿದ್ದೇಗೆ ಅಂತ ನೋಡೋಣ.
ಬೆಂಗಳೂರು ಸುತ್ತ ಅರ್ಕಾವತಿ ಬಡಾವಣೆ ನಿರ್ಮಾಣಕ್ಕೆ ಬಿಡಿಎ ಮುಂದಾಯಿತು. 2003 ಅರ್ಕಾವತಿ ಲೇಔಟ್ಗಾಗಿ ಭೂಸ್ವಾಧೀನ ಶುರು ಮಾಡಿತು. 16 ಹಳ್ಳಿಗಳ ಒಟ್ಟು 3,339 ಎಕರೆ ಸ್ವಾಧೀನಕ್ಕೆ ಗುರುತು ಮಾಡಿದ್ರು. ರೈತರು ವಿರೋಧ ಮಾಡಿದ್ಮೇಲೆ ಅಂತಿಮವಾಗಿ 2,750 ಎಕರೆ ಭೂಸ್ವಾಧೀನವಾಯಿತು. 2003 2,750 ಎಕರೆ ಸ್ವಾಧೀನಕ್ಕೆ ಅಧಿಸೂಚನೆಯೂ ಆಗೋಯಿತು. 2013 ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂತು. ಅಷ್ಟರಲ್ಲಿ ಅರ್ಕಾವತಿ ಲೇಔಟ್ ಸುತ್ತಮುತ್ತ ರಿಯಲ್ ಎಸ್ಟೇಟ್ ದಂಧೆ ಬೆಳೆದಿತ್ತು. ಆಗಲೇ ಸಿಎಂಗೆ ಅರ್ಕಾವತಿ ಲೇಔಟ್ ಸಂಕಟ ಶುರುವಾಯಿತು. ಅರ್ಕಾವತಿ ಲೇಔಟ್ ಸುತ್ತಮುತ್ತಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿತ್ತು. ಹಾಗಾಗಿನೇ ರಿಯಲ್ ಎಸ್ಟೇಟ್ ದಾರರು ಬಿಲ್ಡರ್ಸ್ಗಳ ಕಣ್ಣು ಬಿತ್ತು. ಸರ್ಕಾರಕ್ಕೆ ಮಂತ್ರಿಗಳು ಶಾಸಕರ ಒತ್ತಡ ಹೆಚ್ಚಾಯಿತು. ಬಿಡಿಎ ಕೈಬಿಟ್ಟಿದ್ದ 422.55 ಎಕರೆ ಭೂಮಿ ಟಾರ್ಗೆಟ್ ಮಾಡಿದ್ರು. ಜೊತೆಗೆ 119 ಎಕರೆ ಹೆಚ್ಚುವರಿ ಭೂಮಿಯನ್ನೂ ಸೇರಿಸಿದ್ರು. ಒಟ್ಟು 541 ಎಕರೆ ಭೂಮಿ ರೀಡು ಹೆಸರಲ್ಲಿ ಡಿನೋಟಿಫೈ ಮಾಡಿಸಿದ್ರು. ಇದರಿಂದ ಸರ್ಕಾರದ ಪ್ರಭಾವಿ ನಾಯಕರು ಸೇರಿ ಎಲ್ಲರಿಗೂ 8,000 ಕೋಟಿ ಹಣ ಡೀಲ್ ಆಗಿದೆ ಅಂತ ವಿಪಕ್ಷಗಳು ಆರೋಪಿಸಿದ್ವು. 1,00,000 ಕೋಟಿ ಮಧ್ಯವರ್ತಿಗಳ ಪಾಲಾಗಿದೆ ಅಂತ ಆರೋಪವನ್ನೂ ಮಾಡಿದ್ರು. ವಿಚಾರ ದೊಡ್ಡದಾದಾಗ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳ ಸಮಿತಿ ರಚನೆ ಮಾಡಿತು. 2014 ಆಗಸ್ಟ್ನಲ್ಲಿ HS ಕೆಂಪಣ್ಣ ಆಯೋಗದಿಂದ ತನಿಖೆ ಶುರುವಾಯಿತು. 2015 March 1 ಕೆಂಪಣ್ಣ ಆಯೋಗ ವರದಿಯನ್ನೂ ಸಲ್ಲಿಸಿದೆ. ಸಿದ್ದರಾಮಯ್ಯನವರು 2013 2018 ಅವಧಿಯಲ್ಲಿ ಸಿಎಂ ಆಗಿದ್ದಾಗಲೇ ಹಗರಣ ನಡೆದಿದೆ, ತನಿಖೆನೂ ಆಗಿದೆ, ಆಯೋಗ ವರದಿಯನ್ನೂ ಕೊಟ್ಟಿದೆ. ಆದರೆ ಇದುವರೆಗೂ ವರದಿಯಲ್ಲಿ ಏನೆಲ್ಲ ಇದೆ ಅನ್ನೋ ಸತ್ಯ ಬಹಿರಂಗವಾಗಿಲ್ಲ. ಯಡಿಯೂರಪ್ಪ ಸರ್ಕಾರ, ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ, ಬೊಮ್ಮಾಯಿ ಸರ್ಕಾರದಲ್ಲೂ HS ಕೆಂಪಣ್ಣ ಆಯೋಗದ ವರದಿ ಬಹಿರಂಗವಾಗಿಲ್ಲ. ಈಗ ಈ ವರದಿ ಬಹಿರಂಗಕ್ಕಾಗಿ ಜಟಾಪಟಿ ಶುರುವಾಗಿದೆ. ಸರ್ಕಾರದ ಮೂಲಗಳ ಪ್ರಕಾರ ನ್ಯಾಯಮೂರ್ತಿ ಕೆಂಪಣ್ಣ ಅವರ ಆಯೋಗದ ವರದಿಯಲ್ಲಿ ಅಕ್ರಮ ನಡೆದಿರೋದು ಸತ್ಯ ಅಂತ ಹೇಳಲಾಗ್ತಿದೆ. ಅರ್ಕಾವತಿ ಬಡಾವಣೆಯಲ್ಲಿ ಒಟ್ಟು 983.3 ಎಕರೆ ಸರ್ಕಾರದಿಂದ ರೀಡು ಆಗಿದೆ. ಇದರಲ್ಲಿ 869.93 ಎಕರೆ ಅಕ್ರಮವಾಗಿ ರೀಡು ಆಗಿದ್ಯಂತೆ. ಕ್ಯಾಟಗರಿ ಎನಲ್ಲಿ 544.31 ಎಕರೆ ಅಕ್ರಮ ರೀಡು ಆಗಿದ್ರೆ, ಕ್ಯಾಟಗರಿ ಬಿನಲ್ಲಿ 111.20 ಎಕರೆ ಅಕ್ರಮ ರೀಡು ಆಗಿದ್ಯಂತೆ. ಕ್ಯಾಟಗರಿ ಸಿನಲ್ಲಿ 16.22 ಎಕರೆ ಅಕ್ರಮ ರೀಡು ಆಗಿದ್ರೆ, ಕ್ಯಾಟಗರಿ ಡಿಯಲ್ಲಿ 198 ಎಕರೆ ಅಕ್ರಮ ರೀಡು ಆಗಿದೆ ಅನ್ನೋ ಅಂಶಗಳೂ ಇದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಿ ಅಂತ ಬಿಜೆಪಿ ಜೆಡಿಎಸ್ ಒತ್ತಾಯಿಸಿತ್ತು, ಆಗಲಿಲ್ಲ. ಕಾಂಗ್ರೆಸ್ನವರು ವರದಿ ಬಹಿರಂಗಪಡಿಸಿಲ್ಲ. ಈಗ ಕಾಂಗ್ರೆಸ್ ಪಾಲಿಗೆ, ಅದರಲ್ಲೂ ಸಿದ್ದರಾಮಯ್ಯನವರ ಪಾಲಿಗೆ ಮತ್ತೆ ಕೆಂಪಣ್ಣ ಆಯೋಗದ ವರದಿ ಬಿಸಿತುಪ್ಪವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, News 18. ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿ ಬರೋಬ್ಬರಿ 2 ಉರುಳಿ ಹೋಗಿದೆ. ಒಂದು ಸಾರಿ ಹೊರಬಂದರೆ ಸಾಕಪ್ಪ ಅನ್ನುವಂತಹ ಒಂದು ಪ್ರತಿನಿತ್ಯದ ಬೇಡಿಕೆಯನ್ನು ಕೂಡ ಅವರು ದಿನಂಪ್ರತಿ ಮಾಡ್ತಾನೆ ಇರ್ತಾರೆ. ಇಂತ ತನಿಖೆ ಪೂರ್ಣಗೊಳಿಸ್ತಾ ಇರುವಂತಹ ಪೊಲೀಸರು ಚಾರ್ಜ್ಶೀಟ್ ರೆಡಿ ಮಾಡಿಕೊಂಡಿದ್ದಾರೆ. ಈ ಮಧ್ಯೆ ಜೈಲಿನ ಮೇಲೆ CCB ಪೊಲೀಸರು ದಿಢೀರ್ ಅಂತೇಳಿ ದಾಳಿ ಮಾಡಿದ್ದು, ದರ್ಶನ್ ಗ್ಯಾಂಗ್ನ ಕೊಠಡಿಯಲ್ಲೂ ಕೂಡ ಶೋಧ ನಡೆಸಿದ್ದಾರೆ. ಸಹವಾಸ ದೋಷದಿಂದ ಡೆವಿಲ್ ದರ್ಶನ್ ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ನ ರಕ್ತ ಚರಿತ್ರೆ ಬಯಲಾಗೋ ಟೈಮ್ ಹತ್ತಿರ ಬರ್ತಿದೆ. ಸ್ವಾಮಿ ಕೊಲೆ ಕೇಸ್ನ ಬಹುತೇಕ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇನ್ನೆರಡು ವಾರದಲ್ಲಿ ದೋಷಾರೋಪ ಪಟ್ಟಿ ಕೋರ್ಟ್ಗೆ ಸಲ್ಲಿಕೆಯಾಗೋ ಲಕ್ಷಣ ದಟ್ಟವಾಗಿದೆ. ಈ ಮಧ್ಯೆ ದಾಸನ ಗ್ಯಾಂಗ್ ಮಾಡಿಕೊಂಡ ಆ ಒಂದು ಎಡವಟ್ಟು ಎಲ್ಲರನ್ನೂ ಕಂಬಿ ಹಿಂದೆ ಕಳಿಸಿದೆ. ಶವ ಒಂದು ಕಡೆ, ಪಟ್ಟೆ ಒಂದು ಕಡೆ ಎಸೆಯೋ ಪ್ಲಾನ್. ಅಪರಿಚಿತ ವಾಹನ ಎಂಟ್ರಿ ಪ್ಲಾನ್ ಉಲ್ಟಾ ಪಲ್ಟಾ. ಮಾಡಿ ತುಣ್ಣು ಮಾರಾಯ ಅಂದ ಹಾಗೆ ಪಾಪ ಮಾಡಿದವರಿಗೆ ಪಾಶ ಎಲ್ಲಿ ಹೋದ್ರೂ ಬಿಡಲ್ಲ. ದರ್ಶನ್ ಕೇಸ್ನಲ್ಲೂ ಇದೇ ಆಗಿದ್ದು, ಸ್ವಾಮಿಯನ್ನ ಕೊಲೆ ಮಾಡಿದ್ದ ಹಂತಕರು ಪಕ್ಕಾ ಪ್ಲಾನ್ ಮಾಡಿಕೊಂಡಿದ್ರು. ಬೈ ಚಾನ್ಸ್ ಇವರು ಅಂದ್ಕೊಂಡಿದ್ದಂತೆ ಪ್ಲಾನ್ ಸಕ್ಸಸ್ ಆಗಿದ್ರೆ ಕೇಸ್ ಏನಾಗ್ತಿತ್ತೋ ಏನೋ. ಆದ್ರೆ ಇವರ ಪಾಲಿಗೆ ಆ ವಿಧಿ ಬಗೆದದ್ದೇ ಬೇರೆ ಇತ್ತು ಅನ್ಸತ್ತೆ. ಇಡೀ ಪಟಾಲಂಗೆ ಪಾಪದ ಮೂಟೆ ಹೆಗಲೇರಿ ನಿಂತಿತ್ತು. ಹೀಗಾಗಿ ಮಾಡಿದ ಪ್ಲಾನ್ ಉಲ್ಟಾ ಹೊಡೆದಿತ್ತು. ಹಾಗಾದ್ರೆ ದರ್ಶನ್ ಅಂಡ್ ಗ್ಯಾಂಗ್ ತಗಲಾಕೊಂಡಿದ್ ಹೇಗೆ ಅಂತ ನೋಡೋದಾದ್ರೆ, ಸ್ವಾಮಿ ಯಾವಾಗ ಸಾವನ್ನಪ್ಪಿದ್ದ ಅನ್ನೋದು ಗೊತ್ತಾಯ್ತು. ಕಗ್ಗತ್ತಲ ರಾತ್ರಿಯಲ್ಲದೆ ಹೆಣ ಸಾಗಾಟದ ಚರ್ಚೆ ಮಾಡಿದ್ರು. ಶವ ಒಂದು ಕಡೆ ಎಸೆದ್ರೆ ಬಟ್ಟೆ ಮತ್ತೊಂದೆಡೆ ಎಸೆಯಲು ಪ್ಲಾನ್ ಮಾಡಿಕೊಂಡಿದ್ರು. ಅದರಂತೆ ಶೆಡ್ ಪಕ್ಕದ ವೃಷಭಾವತಿ ನದಿಯಲ್ಲಿ ಸ್ವಾಮಿ ಶವ ಎಸೆಯೋದು,
ಸುಮನಹಳ್ಳಿ ರಾಜಕಾಲುವೆಯಲ್ಲಿ ಬಟ್ಟೆ ಎಸೆಯೋದು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ಹೆಣ ಕಾರಲ್ಲಿದ್ದ ಭಯದಲ್ಲೋಗೇನೋ ಸುಮನಹಳ್ಳಿ ರಾಜಕಾಲುವೆ ಬಳಿ ಶವ ತಂದು ಹಾಕಿದ್ರು. ಶೆಡ್ ಪಕ್ಕದ ವೃಷಭಾವತಿಯಲ್ಲಿ ಬಟ್ಟೆ ಎಸೆದು ಬಂದಿದ್ರು. ಅಲ್ಲಿಗೆ ತಾವು ಮಾಡಿದ ಪ್ಲಾನ್ ಇಲ್ಲೇ ಉಲ್ಟಾ ಹೊಡೆದಿತ್ತು. ಅಷ್ಟೇ ಅಲ್ಲ, ಶವವನ್ನ ರಾಜಕಾಲುವೆಗೆ ಎಸಿಬೇಕು ಅಂತ ಎತ್ತಾಕೊಂಡು ಹೊರಟಾಗ್ಲೆ ಅಪರಿಚಿತ ವಾಹನವೊಂದು ಬಂದಿದೆ. ಇದನ್ನ ನೋಡ್ತಿದ್ದಂತೆ ಆರೋಪಿಗಳ ಬುಡ ಅಲುಗಾಡಿ ಹೋಗಿದೆ. ಕಾಲುವೆಗೆ ಶವ ಹಾಕ್ಬೇಕಿದ್ದವರು ಅಲ್ಲೇ ಹೆಣ ಎಸೆದು ಹೋಗಿದ್ರು. ಇದೇ ಕಾರಣದಿಂದಾಗಿಯೇ ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಕಂಬಿ ಹಿಂದೆ ಸೇರಿರೋದು. ಮತ್ತೊಂದೆಡೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನು ಕುಣಿಕೆ ದಿನೇ ದಿನೇ ಬಿಗಿಯಾಗ್ತಿದೆ. ಇಷ್ಟು ದಿನದಿಂದ ಕಾಯ್ತಿದ್ದ ಸಮಯಕ್ಕೆ ಬಹುತೇಕ ಮುಹೂರ್ತ ಫಿಕ್ಸ್ ಆಗಿದೆ. ಹೀಗಾಗಿ ಕಳೆದೊಂದು ವಾರದಿಂದ ಪೊಲೀಸರ ನಡೆಗಳ ಬಗ್ಗೆ ನಿಗಾ ಇಟ್ಟಿರೋ ದರ್ಶನ್ ಸ್ಪೋರ್ಟ್ಸ್ ಚಾನೆಲ್ ನೋಡೋದು ಬಿಟ್ಟು ಜೈಲಿನಲ್ಲೇ ಕೂತು ನ್ಯೂಸ್ ಚಾನೆಲ್ ನೋಡ್ತಿದ್ದಾರಂತೆ. ಚಾರ್ಜ್ ಶೀಟ್ ಸಲ್ಲಿಕೆ ಬೆನ್ನಲ್ಲೇ ಬೇಲ್ ಅರ್ಜಿಗೆ ಪ್ಲಾನ್ ಮಾಡಿದ್ದಾರಂತೆ. ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತೀವಿ ಅಂತ ಸ್ವತಃ ನಿನ್ನೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರೇ ಮಾಹಿತಿ ನೀಡಿರೋದು ದರ್ಶನ್ ಗ್ಯಾಂಗ್ಗೆ ಮತ್ತಷ್ಟು ಚಿಂತೆ ಉಂಟು ಮಾಡಿದೆ. ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿ, ದರ್ಶನ್ ಬ್ಯಾರಕ್ನಲ್ಲೂ ಸಿಸಿಬಿ ರೇಡ್. ಒಂದು ಕಡೆ ಚಾರ್ಜ್ ಶೀಟ್ ಟೆನ್ಷನ್, ಮತ್ತೊಂದೆಡೆ ಬೇಲ್ ಆಗ್ತಿಲ್ಲ ಅನ್ನೋ ಬೇಸರ. ಇದರ ಮಧ್ಯೆ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಅದರಲ್ಲೂ ದಾಸಾಗಿರೋ ಬ್ಯಾರಕ್ ಸೇರಿದಂತೆ ಎಲ್ಲಾ ಕಡೆ ಜಾಲಾಡಿದ್ದಾರೆ. ಜೈಲ್ನಲ್ಲಿ ಯಾವುದಾದರೂ ನಿಷೇಧಿತ ವಸ್ತುಗಳು ಇದೆಯಾ ಅಂತ ಪರಿಶೀಲಿಸಿದ್ದಾರೆ. ಇವತ್ತು ಬೆಳಗ್ಗೆ ಪರಪ್ಪನ ಅಗ್ರಹಾರ ಜೈಲ್ ಮೇಲೆ ನಮ್ಮ ಸಿಸಿಬಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ದಾಳಿ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ವಲ್ಪ ಪರಿಶೀಲನೆ ನಡೀತಾ ಇದೆ. ಇದುವರೆಗಿನ ಇದರಲ್ಲಿ ಯಾವುದೇ ಇನ್ಕ್ರಿಮಿನೇಟಿಂಗ್ ಯಾವುದು ಸಿಕ್ಕಿಲ್ಲ ಅಂತ ಮಾಹಿತಿ ಬಂದಿದೆ. ಒಟ್ಟಿನಲ್ಲಿ ನಟ ದರ್ಶನ್ ಸ್ವಾಮಿ ಸಾವಿನ ಸುಳಿಯಿಂದ ಪಾರಾಗೋದು ಅಷ್ಟು ಸುಲಭವಿಲ್ಲ. ಮಾಡಿದ ಕರ್ಮಕ್ಕೆ ತಕ್ಕ ಪ್ರತಿಫಲ ಅನುಭವಿಸಲೇಬೇಕು ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಕೇಸ್ ಈಗಾಗಲೇ ರಾಷ್ಟ್ರಾದ್ಯಂತ ಕಿಡಿ ಹೊತ್ತಿಸಿದೆ. ದಿಢೀರ್ ಸರ್ಕಾರದ ವಿರುದ್ಧ ಭಾರಿ ಜನಾಕ್ರೋಶವೂ ಕೂಡ ವ್ಯಕ್ತವಾಗ್ತಾನೆ ಇದೆ. ಇದರ ಮಧ್ಯೆ ಅಸ್ಸಾಂನಲ್ಲಿ ಅತ್ಯಾಚಾರ ಎಸಗಿ ಖಾಕಿ ಕೈಯಲ್ಲಿ ತಗಲಾಕೊಂಡಿದ್ದಂತಹ ಆರೋಪಿ ಎಸ್ಕೇಪ್ ಆಗುವಂತಹ ಭರದಲ್ಲಿ ಜೀವ ಬಿಟ್ಟಿದ್ದಾನೆ. ಕೋಲ್ಕತ್ತಾದ ಟ್ರೈನಿ ವೈದ್ಯ ಕೊಲೆ ಪ್ರಕರಣ ದೇಶದಾದ್ಯಂತ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಈ ಹಿಂದೆ ದೆಹಲಿಯಲ್ಲಿ ರೇಪ್ ಅಂಡ್ ಮರ್ಡರ್ ಆದಾಗ ನಿರ್ಭಯಾ ಹೆಸರಿನಲ್ಲಿ ಮಹಿಳೆಯರ ರಕ್ಷಣೆಗೆ ನಾನಾ ಪ್ರತಿಭಟನೆ ನಡೆದವು. ಈಗ ಅದೇ ಮಾದರಿಯಲ್ಲಿ ಕೋಲ್ಕತ್ತಾ ಘಟನೆಗೆ ಅಭಯ ಅನ್ನೋ ಹೆಸರು ಕೊಟ್ಟಿದ್ದಾರೆ. ಅತ್ಯಾಚಾರ ಕೊಲೆ ಖಂಡಿಸಿ ಜಸ್ಟಿಸ್ ಫಾರ್ ಅಭಯ ಹೆಸರಿನಲ್ಲಿ ಹೋರಾಟ ನಡೆಸುತ್ತಿದ್ದಾರೆ. ಕೋಲ್ಕತ್ತಾದಲ್ಲಿ ವಿದ್ಯಾರ್ಥಿಗಳು ಕೂಡ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ವಿಜ್ಞಾನಿಗಳು ಕೂಡ ಧರಣಿ ನಡೆಸಿ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ದಿನೇ ದಿನೇ ಪ್ರತಿಭಟನೆಯ ಬಿಸಿ ಜಾಸ್ತಿಯಾಗ್ತಿದ್ದಂತೆ ತನಿಖಾ ತಂಡಕ್ಕೆ 10 ವಿಶೇಷ ಪೊಲೀಸರನ್ನ ಸಿಬಿಐ ಸೇರಿಸಿಕೊಂಡಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂದೀಪ್ ಘೋಷ್ ಸೇರಿದಂತೆ ಒಟ್ಟು 5 ಜನರ ಪಾಲಿಗ್ರಾಫ್ ಪರೀಕ್ಷೆಯನ್ನು ಸಿಬಿಐ ಪ್ರಾರಂಭಿಸಿದೆ. ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಅವರನ್ನು ಸತತ 8 ದಿನಗಳಲ್ಲಿ 100 ಗಂಟೆಗಳ ಕಾಲ ವಿಚಾರಣೆಯನ್ನು ನಡೆಸಿದೆ. ಇವತ್ತು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಮತ್ತು ಆರೋಪಿಗಳ ಪಾಲಿಗ್ರಾಫ್ ಪರೀಕ್ಷೆ ಆರಂಭಗೊಂಡಿದೆ. ಒಂದ್ ಕಡೆ ಕೋಲ್ಕತ್ತಾದಲ್ಲಿ ರೇಪ್ ಅಂಡ್ ಮರ್ಡರ್ ಕಿಚ್ಚು ಹಚ್ಚಿಸಿದ್ರೆ ಇತ್ತ ಅಸ್ಸಾಂನಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬಂದಿದೆ. ಅಲ್ಲದೆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪಿ ಪೊಲೀಸರಿಂದ ಎಸ್ಕೇಪ್ ಆಗುವ ವೇಳೆ ಕೆರೆಗೆ ಬಿದ್ದು ಸಾವನ್ನಪ್ಪಿರುವ ಘಟನೆ ಕೂಡ ನಡೆದಿದೆ. ಆರೋಪಿ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿ ಸಾವನ್ನಪ್ಪಿದ್ದಾನೆ. ಸತ್ತ ಆರೋಪಿಯ ಅಂತ್ಯಕ್ರಿಯೆಯನ್ನ ಊರಲ್ಲಿ ಮಾಡೋಕೆ ಜನರು ಬಿಡಲಿಲ್ಲ. ಕೊನೆಗೆ ಊರಿನ ಹೊರಗೆ ಪೊಲೀಸರೇ ಅಂತ್ಯಕ್ರಿಯೆಯನ್ನ ನಡೆಸಿದ್ರು. ಮಹಾರಾಷ್ಟ್ರದ ಬದ್ಲಾಪುರ್ನಲ್ಲಿ ಶಾಲಾ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಖಂಡಿಸಿ ಮಹಾವಿಕಾಸ್ ಅಘಾಡಿ ಪ್ರತಿಭಟನೆ ನಡೆಸಿದೆ. ಶರದ್ ಪವಾರ್ ನಾಯಕತ್ವದ ಎನ್ಸಿಪಿ ಮತ್ತು ಶಿವಸೇನೆ ನಾಯಕರು ಕಪ್ಪು ಪಟ್ಟಿಯನ್ನು ಧರಿಸಿ ಪುಣೆಯಲ್ಲಿ ಪ್ರತಿಭಟನೆ ಮಾಡಿದರು.
ಒಟ್ಟಿನಲ್ಲಿ ದೇಶದಾದ್ಯಂತ ಮಹಿಳೆಯರ ವಿರುದ್ಧ ದೌರ್ಜನ್ಯ ನಡೀತಾ ಇದ್ದು ಇನ್ನಾದರೂ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಅಂತ ದೇಶವಾಸಿಗಳು ಒತ್ತಾಯ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಉಕ್ರೇನ್ ಪೋಲೆಂಡ್ ಪ್ರವಾಸ ಮುಗಿಸಿ ಬರ್ತಿದ್ದಂತೆ ಹೊಸ ಯೋಜನೆಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಏಕೀಕೃತ ಪಿಂಚಣಿ ಯೋಜನೆಗೆ ಕೇಂದ್ರ ಅನುಮೋದನೆ ಕೊಟ್ಟಿದೆ. ಈ ಯೋಜನೆಯಿಂದ ಕೇಂದ್ರದ 23 ಲಕ್ಷ ನೌಕರರು ಪ್ರಯೋಜನ ಪಡೆಯಲಿದ್ದಾರೆ. ವಾಲ್ಮೀಕಿ ಅವ್ಯವಹಾರ ಪ್ರಕರಣದಲ್ಲಿ ಬಂಧಿಸಲ್ಪಟ್ಟಿರುವ ಬಿ ನಾಗೇಂದ್ರ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಆಗಸ್ಟ್ 27ಕ್ಕೆ ಬೇಲ್ ವಿಚಾರಣೆ ನಡೆಯಲಿದೆ. ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆ ಎಲೆಕ್ಷನ್ ಸೆಪ್ಟೆಂಬರ್ 18 ಅಕ್ಟೋಬರ್ 1 ನಡೆಯಲಿದೆ. ಚುನಾವಣಾ ಸಿದ್ಧತೆಯಲ್ಲಿರುವ ಟಿಡಿಪಿ ಪಾರ್ಟಿ ಮುಖ್ಯಸ್ಥೆ ಮಾಜಿ ಸಿಎಂ ಮೆಹಬೂಬಾ ಮುಫ್ತಿ ಶ್ರೀನಗರದಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದರು. ಭೂ ಒತ್ತುವರಿ ಆರೋಪದ ಹಿನ್ನೆಲೆ ನಟ ನಾಗಾರ್ಜುನ್ ಅವರ ಎನ್ ಕನ್ವೆನ್ಷನ್ ಸೆಂಟರ್ ಅನ್ನು ಕೆಡವಲಾಗಿದೆ. ಹೈದರಾಬಾದ್ನ ಮಾದಾಪುರ ಕೆರೆಗೆ ಸೇರಬೇಕಾದ 1.5 ಎಕರೆ ಜಾಗವನ್ನು ಅತಿಕ್ರಮಿಸಿ ಕಟ್ಟಡ ನಿರ್ಮಿಸಿದ್ದಾರೆ ಅಂತ ತನಿಖೆಯಲ್ಲಿ ಬಯಲಾಗಿತ್ತು. ಹೀಗಾಗಿ ಅಧಿಕಾರಿಗಳು ಕಟ್ಟಡ ಕೆಡವಿದ್ದಾರೆ. ಮುಂಬೈಗೆ ನೀರು ಸರಬರಾಜು ಮಾಡುವ ಪೈಪ್ಲೈನ್ ಒಡೆದು ಹಾಳಾಗಿದೆ. ಪರಿಣಾಮ ಅಪಾರ ಪ್ರಮಾಣದ ನೀರು ಪೋಲಾಗುತ್ತಿದೆ. ತಾನ್ಸಾ ಸರೋವರದಿಂದ ಮುಂಬೈಗೆ ನೀರು ಸಪ್ಲೈ ಮಾಡೋ ಪೈಪ್ ಒಡೆದಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.